ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ವಿಪೂರ್ಣ ಸಮಗ್ರ ವಾರ್ತೆಗಳು. ನಾನು ಕಲೀಂ ಸರಾಜೆ. ಮೊದಲಿಗೆ ಮುಖ್ಯಾಂಶಗಳು. ಪ್ರಕೃತಿ ಮನುಷ್ಯರ ಸಂಬಂಧ ಮೊಂತಿ ಹಬ್ಬ, ತೊಕ್ಕೊಟ್ಟು ಬೆಲ್ತಂಗಡಿ ಸುರತ್ಕಲ್ನಲ್ಲಿ ಸಂಭ್ರಮಾಚರಣೆ. ವಿದ್ಯಾರ್ಥಿಗಳ ಜೊತೆ ಸಂತೋಷ್ ಹೆಗ್ಡೆ ಸಂವಾದ, ಬಂಟ್ವಾಳದ ಮೆಲ್ಕಾರ್ನಲ್ಲಿ ನಡೆದ ಕಾರ್ಯಕ್ರಮ, ಸರಳ ದಾಟಿಯಲ್ಲಿ ಉತ್ತರಿಸಿದ ಮಾಜಿ ಲೋಕಾಯುಕ್ತರು. ಸರ್ಕಾರಕ್ಕೆ ಜನರ ಅಹವಾಲು ಕೇಳಲು ಪುರುಸುತ್ತಿಲ್ಲ, ರಾಜ್ಯದಲ್ಲಿ ಸರ್ಕಾರ ಇದೆಯೋ ಇಲ್ಲವೋ ಗೊತ್ತಿಲ್ಲ, ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ವಾಗ್ದಾಳಿ. ಗಂಗೊಳ್ಳಿ ಬಂದರು ಅಭಿವೃದ್ಧಿಗೆ ಸಕಲ ಪ್ರಯತ್ನ, ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಭರವಸೆ, ಗಂಗೊಳ್ಳಿ ಗ್ರಾಮ ದತ್ತು ಪಡೆಯಲು ಬಿಎಸ್ವೈ ಚಿಂತನೆ. ಪಶ್ಚಿಮ ಘಟ್ಟ ಉಳಿವಿಗಾಗಿ ರಚಿಸಿದ ಸಮಿತಿ ನೀಡಿದ ವರದಿ ಆತಂಕಕಾರಿ, ವರದಿ ತಿರಸ್ಕಾರ ಮಾಡುವಂತೆ ಕೇಂದ್ರಕ್ಕೆ ಒತ್ತಾಯ, ಸುಳ್ಯ ತಾಲೂಕು ರೈತ ಸಂಘದ ಅಧ್ಯಕ್ಷ ಕಿಶೋರ್ ಕುಮಾರ್ ಹೇಳಿಕೆ. ಕರಾವಳಿ ಭಾಗದ ಪ್ರವಾಸೋದ್ಯಮಕ್ಕೆ ಅನುದಾನ ಮೀಸಲು, ಪ್ರವಾಸೋದ್ಯಮ ಇಲಾಖೆ ಸಚಿವ ಆರ್ವಿ ದೇಶಪಾಂಡೆ ಹೇಳಿಕೆ. ಶ್ರೀನಿವಾಸ್ ಕಾಲೇಜಿನಲ್ಲಿ ಓರಿಯೆಂಟೇಷನ್ ಕಾರ್ಯಕ್ರಮ, 2014-15 ಸಾಲಿನ ಬಿಪಿಟಿ ಎಂಪಿಟಿ ಬ್ಯಾಚ್ ಸೇರ್ಪಡೆ. ನಿಮ್ಮ ಜೀವನವನ್ನು ಸಂಭ್ರಮದಿಂದ ಆಚರಿಸಿ, ಟಾಟಾ ಮೋಟಾರ್ಸ್ನ ಹೊಸ ಮಾಡೆಲ್ ಜೆಸ್ಟ್ ಕಾರ್ ಮಂಗಳೂರು ಆಟೋಮ್ಯಾಟಿಕ್ಸ್ನಲ್ಲಿ ಮಾರುಕಟ್ಟೆಗೆ ಬಿಡುಗಡೆ. ಬಂಟ್ವಾಳದ ಮೆಲ್ಕಾರ್ ಮಹಿಳಾ ಪದವಿ ಪೂರ್ವ ಮತ್ತು ಪದವಿ ಕಾಲೇಜು ಸಹಯೋಗದೊಂದಿಗೆ ಸಾಮಾಜಿಕ ನೈತಿಕ ಮೌಲ್ಯಗಳ ರಕ್ಷಣೆ ಜಾಗೃತಿ ಕಾರ್ಯಕ್ರಮ ನಡೆಯಿತು. ಈ ಕಾರ್ಯಕ್ರಮಕ್ಕೆ ಸಂಪನ್ಮೂಲ ವ್ಯಕ್ತಿಯಾಗಿ ಆಗಮಿಸಿದ್ದ ನ್ಯಾಯಮೂರ್ತಿ ಸಂತೋಷ ಹೆಗ್ಡೆಯವರೊಂದಿಗೆ ವಿದ್ಯಾರ್ಥಿಗಳು ಸಂವಾದವನ್ನು ನಡೆಸಿದರು. ಬಂಟ್ವಾಳ ತಾಲೂಕಿನ ಮೆಲ್ಕಾರ್ ಮಹಿಳಾ ಕಾಲೇಜಿನ ಸಭಾಂಗಣದಲ್ಲಿ ಎಂ ಫ್ರೆಂಡ್ಸ್ ಸಹಯೋಗದೊಂದಿಗೆ ಸಾಮಾಜಿಕ ನೈತಿಕ ಮೌಲ್ಯಗಳ ರಕ್ಷಣೆ ಜಾಗೃತಿ ಕಾರ್ಯಕ್ರಮ ಹಾಗೂ ಮಾಜಿ ಲೋಕಾಯುಕ್ತ ಸಂತೋಷ್ ಹೆಗ್ಡೆ ಅವರ ಜೊತೆ ವಿದ್ಯಾರ್ಥಿಗಳು ಸಂವಾದ ನಡೆಸಿದರು. ಇದರಲ್ಲಿ ವಿದ್ಯಾರ್ಥಿಗಳು ಕೇಳಿದ ಪ್ರಶ್ನೆಗೆ ಸಂತೋಷ್ ಹೆಗ್ಡೆ ಅವರು ಸರಳ ಧಾಟಿಯಲ್ಲಿ ಉತ್ತರಿಸಿದರು. ವಿವೇಕಾನಂದ ಲಾ ಕಾಲೇಜ್ ಖಾಸಗಿ ಕಾಲೇಜ್ ಅಲ್ಲ, ಖಾಸಗಿ ಕಾಲೇಜಿಗೆ ಲೋಕಾಯುಕ್ತ ಮೇಲೆ ಲೋಕಾಯುಕ್ತರಿಗೆ ಅಧಿಕಾರ ಇಲ್ಲ, ಲೋಕಾಯುಕ್ತರ ಅಧಿಕಾರ ಸರ್ಕಾರಿ. ಅಂದ್ರೆ ನೈತಿಕ ಮತ್ತು ಮಾನವೀಯ ಮೌಲ್ಯಗಳ ಕುಸಿತಕ್ಕೆ ಶಿಕ್ಷಣ ವ್ಯವಸ್ಥೆ ಕಾರಣ ನನ್ನ ಅಭಿಪ್ರಾಯ. ಯಾಕೆಂದ್ರೆ ಕಾಲೇಜುಗಳಲ್ಲಿ ಇಂದು ಕೇವಲ ತಾಂತ್ರಿಕತೆ, ವಿಜ್ಞಾನ, ವೃತ್ತಿಪರ ಕೋರ್ಸ್ಗಳಿಗೆ ಮಾತ್ರ ಹೆಚ್ಚಿನ ಆದ್ಯತೆ ನೀಡಲಾಗುತ್ತಿದೆ. ಆದರೆ ಯಾವುದೇ ರೀತಿಯ ಮಾನವೀಯ ಮೌಲ್ಯಗಳನ್ನು ಕಲಿಸುವಂತಹ ಪಠ್ಯಕ್ರಮ ಇಲ್ಲದಾಗಿದೆ, ಇದು ಸರಿಯಾ? ಬರೀ ಮಾಹಿತಿ ಕೊಡುವಂತಹ ವಿದ್ಯೆ, ಆ ಮಾಹಿತಿ ಕೂಡ ಮುಂದಕ್ಕೆ ನೀವು ಪಡೆಯುವಂತ ಸಂಭಾವನೆ ವಿಚಾರದಲ್ಲಿ ಆ ಮಾಹಿತಿಯನ್ನ ಕೊಡ್ತಾ ಇದ್ದಾರೆ. ಮೌಲ್ಯಗಳಲ್ಲಿ ಸಾಮಾಜಿಕ ತತ್ವದ ಬಗ್ಗೆ ಯಾವ ಸಬ್ಜೆಕ್ಟ್ ಕೂಡ ಇಲ್ಲ. ನಾನು ಹಲವಾರು ಕಾಲೇಜ್ಗಳಿಗೆ ಹೋಗಿದ್ದಾಗ ಅಲ್ಲಿ ಪ್ರಾಂಶುಪಾಲರು ಅಥವಾ ಇತರ ಆಡಳಿತದವರನ್ನ ಕೇಳ್ತಾ ಇದ್ದೆ, ಏನ್ ಸ್ವಾಮಿ ನಿಮ್ಮಲ್ಲಿ ಏನಾದರೂ ಮೌಲ್ಯಗಳ ಬಗ್ಗೆ ಪಾಠ ಇದೆಯೇ? ಇಲ್ಲ, ಮೌಲ್ಯದ ಬಗ್ಗೆ ಪಾಠ ಇಲ್ಲ, ಆದ್ರೆ ನಮ್ದು ವ್ಯಾಲ್ಯೂಡ್ ಎಜುಕೇಶನ್ ಹಲವಾರು ಕಾನೂನನ್ನ ಮಹಿಳಾ ಪರವಾಗಿ ಬದಲಾಯಿಸಿದ್ದಾರೆ. ಆದರೆ ನಾವು ವರದಿಯನ್ನು ಓದುವಾಗ ಅದು ಜಾಸ್ತಿ ಆಗಿದೆ ಹೊರತು ಕಮ್ಮಿ ಆಗಿಲ್ಲ ಅಂತ ನಂದಿರುವಳಿಗೆ. ಆದ್ದರಿಂದ ನನ್ನ ವಾದ ಏನಂದ್ರೆ ಇದೆಲ್ಲ ಕೂಡ ಈ ಮೌಲ್ಯದ ಅಡಿಯಲ್ಲೇ ನಾವು ತರಬೇಕು, ಇದರಲ್ಲಿ ಮಾನಸಿಕ ಬದಲಾವಣೆಗಳಾಗಬೇಕು. ಈ ಸಂದರ್ಭದಲ್ಲಿ ಎಸ್ಎಂ ರಶೀದ್ ಹಾಜಿ ಮಾತನಾಡಿ, ಉತ್ತಮ ಸಮಾಜ ನಿರ್ಮಾಣವಾಗಬೇಕಾದರೆ ವಿದ್ಯಾರ್ಥಿಗಳ ಸಮುದಾಯ ಬಲಿಷ್ಠವಾಗಬೇಕು ಎಂದರು. ನ್ಯಾಯ ಬದ್ಧ ವ್ಯವಸ್ಥೆಯನ್ನು ನಿರ್ಮಿಸಿ ಹೊರ ಜಸ್ಟಿಸ್ ಆಗಿ ಲೋಕೋತ್ತರಾಗಿ ಮಾನ್ಯ ಸಂತೋಷ್ ಹೆಗ್ಡೆ ಅವರು
ಕೊಡುಗೆ ಅವ ಅವರ ಇಂದಿನ ಕಾರ್ಯಕ್ರಮದಲ್ಲಿ ತಮ್ಮ ಹಲವಾರು ಕೆಲಸದ ಒತ್ತಡದ ನಡುವೆ ಇಂದಿನ ಅತಿಥಿಗಳಾಗಿ ಭಾಗವಹಿಸಿ ತಮ್ಮ ಕಾಲೇಜಿನ ಮಕ್ಕಳಿಗೆ ಮಾರ್ಗದರ್ಶನ ನೀಡಿರುವುದು ಬಹಳ ಹೆಮ್ಮೆಯ ವಿಷಯ. ಅದಲ್ಲದೆ ನನ್ನ ಆತ್ಮೀಯ ಸ್ನೇಹಿತರ ಸಮಾಜ ಸೇವಕರು ಪುಸ್ತಕ ಪ್ರೇಮಿ ಆಗಿರುವ ಜನಾಬ್ ಅಹಮದ್ ಅನ್ವರ್ ಅವರು ನಮ್ಮ ಕಾಲೇಜಿನ ಮೇಲಿರುವ ಪ್ರೀತಿಯಿಂದ ಸುಮಾರು ಕಳೆದ 20 ವರ್ಷಗಳಿಂದ ಸಂಗ್ರಹಿಸಿದ ಸಹಸಾರು ಪುಸ್ತಕಗಳನ್ನು ಕೊಡುಗೆಯಾಗಿ ನೀಡಿದ್ದು ಅವರು ಓದುವ ಹಾಬಿ ಕೂಡ ನಮ್ಮ ವಿದ್ಯಾರ್ಥಿನಿಗೆ ಮಾದರಿಯಾಗಿದೆ. ಅವರಿಗೂ ನಾನು ತುಂಬ ಹೃದಯದ ಆಭಾರಿಯಾಗಿದ್ದು ಅವರನ್ನು ಬಾಧಿಸುತ್ತಿರುವ ಅನಾರೋಗ್ಯದಿಂದ ದೇವರು ಆದಷ್ಟು ಬೇಗನೆ ಗುಣಮುಖರನ್ನಾಗಿ ಮಾಡಲಿ ಎಂದು ಆಶಿಸುತ್ತಾ ನನ್ನ ಮಾತನ್ನು ಕೊನೆಗೊಳಿಸುತ್ತೇನೆ. ಈ ವೇಳೆಯಲ್ಲಿ ಎಂ ಫ್ರೆಂಡ್ ಸದಸ್ಯರು ಹಾಗೂ ಕಾಲೇಜಿನ ಬೋಧಕ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ನಾಗೇಶ್ ಕಾವೂರು, ವಿ4 ನ್ಯೂಸ್, 24/7 ಮಂಗಳೂರು. ಇದು ಇಂದಿನ ಸಮಗ್ರ ವಾರ್ತೆ. ಇನ್ನಷ್ಟು ಸುದ್ದಿಗಳೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿ ತನಕ ನೋಡ್ತಾ ಇರಿ ವಿ4 ನ್ಯೂಸ್ ಹಾಗೂ ಲಾಗಿನ್ ಮಾಡಿ v4news.com.